بسم الله الرحمن الرحيم. الله ولي الذين آمنوا يخرجهم من الظلمات إلى النور، والذين كفروا أولياؤهم الطاغوت يخرجونهم من النور إلى الظلمات، أولئك أصحاب النار هم فيها خالدون. اب اس کے بعد اس اجلاس کے مہمان خصوصی شری شری گرو سنگانا بس و دیورو، میں آپ سے ادباً گزارش کرتا ہوں کہ وہ آپ اسٹیج پر تشریف لائیں، دائس پر، اور آپ اپنے معلومات سے ہمیں روشناس فرمائیں. تیرے کرم رہے تو سلامت ہے زندگی، تیرے کرم رہے تو سلامت ہے زندگی، تیرا کرم نہیں رہے تو قیامت ہے زندگی. ایشور اللہ تیرے نام سب کو سنمتی دے، ہے بھگوان جگتنا یلا دارشنکرنا سنترنا فقیررنا سمرنے ماڑی ایوتنا ای سمارمبھدلی پالگونڈیروانتھا وید کے میلے آسین رادانتھا یلا پوجرلی ಸಂಸಾರವನ್ನು ಕಿಂಚಿತ್ತು ಮರೆತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಮಸ್ತ ಎಲ್ಲರಿಗೂ ಎನ್ನ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಕನ್ನಡದ ಆಧುನಿಕ ವಚನಕಾರರಾದಂಥ ಸಿದ್ಧಯ್ಯ ಪುರಾಣಿಕರು ತಮ್ಮ ವಚನದಲ್ಲಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಅಯ್ಯ ನಿಮ್ಮ ಹೆಸರಿನಲ್ಲಿ ದೇಶ ತರದವರುಂಟು ವೇಷ ತರದವರುಂಟು ಕೇಶ ತರದವರುಂಟು ಆಸೆ ತರದವರು ತೋರಾ ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತ ಹೇಳ್ತಾ ಇದ್ದಾರೆ. ಅಯ್ಯ ನಿಮ್ಮ ಹೆಸರಿನಲ್ಲಿ ಉಪ್ಪು ಬಿಟ್ಟವರು ಉಂಟು ಸೊಪ್ಪು ಬಿಟ್ಟವರು ಉಂಟು ತುಪ್ಪ ಬಿಟ್ಟವರು ಉಂಟು ತಪ್ಪು ಬಿಟ್ಟವರು ತೋರಾ ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತ ಹೇಳ್ತಾ ಇದ್ದ. ಈ ವಚನಕ್ಕೆ ಉದಾಹರಣೆಯಾಗಿ ಸಿಗುವಂಥ ಮಹಾತ್ಮರಲ್ಲಿ ಮೊಹಮ್ಮದ್ ಪೈಗಂಬರು ಒಬ್ಬರು ಅಂದ್ರೆ ತಪ್ಪಾಗಲಾರದು. ತಮ್ಮತನವನ್ನ ಮರೆತು ಸಂಪೂರ್ಣವಾಗಿ ತಮ್ಮ ಬದುಕನ್ನೇ ಸಮಾಜಕ್ಕಾಗಿ ಅಡುವಿಟ್ಟಂಥ ಮಹಾತ್ಮ. ವಿಶ್ವಕೋಶದ ಪುಟಗಳನ್ನು ತೆಗೆದಾಗ ಅನೇಕ ಪ್ರವಾದಿಗಳ ಬಗ್ಗೆ ಅಲ್ಲಿ ಬರ್ತದೆ. ಆದರೆ ಒಬ್ಬ ಪ್ರವಾದಿಯನ್ನು ಮಹಾವಿಜಯಿ ಅಂತ ಕರೆದಿದ್ದಾರೆ.
ಮಹಾವಿಜಯಿ ಅಂತ ಉಲ್ಲೇಖ ಮಾಡಿದ್ದಾರೆ ಬ್ರಿಟಾನಿಕಾ ವಿಶ್ವಕೋಶದಲ್ಲಿ. ಅವರು ಯಾರು ಅಂದ್ರೆ ಮೊಹಮ್ಮದ್ ಪೈಗಂಬರರು. ಅವ್ರ ಜೀವನ ಹೇಗಿತ್ತಪ್ಪ ಅಂದ್ರೆ ಅವ್ರು ಯಾವ ರೀತಿ ಬದುಕಿದ್ರಂದ್ರೆ, ಒಬ್ಬ ಇಲ್ಲಿ ಹೇಳ್ತಾ ಇದ್ದಾನ, 10 ಜನರ ಹೆಗಲ ಮೇಲೆ ಹೊತ್ತು ಸಾಗುವ ಪಲ್ಲಕ್ಕಿಯ ಕುತ್ನಿ ಗಾದಿಯ ಮೇಲೆ ಉತ್ಸವ ಮೂರ್ತಿಯಾಗಿ ಕುಳಿತು ಪರಾಕಿ ಹಾಕಿಸಿಕೊಂಡು ಮೆರೆಯುವ ಹೆಳವಗುರು ನೀನಾಗಿರಲಿಲ್ಲ. ಮೂಢ ಜನತೆಯನ್ನು ಮುಂದೆ ಕೂಳಿರಿಸಿಕೊಂಡು ಭಕ್ತಿಯ ಮಂಕುಬೂದಿಯನ್ನೋದಿ ಮರಳಿ ಮಾಡುವ ಸ್ವಾರ್ಥಿ ಗುರು ನೀನಾಗಿರಲಿಲ್ಲ. ಅಲದಾಡಿ ಅಡ್ಡು ಸೋಗು ಹಾಕಿ ಅಗ್ಗದ ಜನಪ್ರಿಯತೆಯನ್ನು ಗಳಿಸಿಕೊಳ್ಳುವ ಆಡಂಬರ ಜಗದ್ಗುರುನಂತೂ ನೀನಾಗಿರಲಿಲ್ಲ. ಹಾಗಾದರೆ ನೀನೇನಾಗಿದ್ದಿ? ಏನಾದರೂ ಆಗು, ಮೊದಲು ಮಾನವನಾಗುವಂತೆ ಮಾನವತಾವಾದಿಯ ಮಹಾತತ್ವದ ಮುತ್ಸದ್ದಿಯಾಗಿದ್ದಿ. ಸದ್ಗುರು ಅಂತರಂಗದ ಅರಿವಿಗಾಗಿ ಮರುಭೂಮಿಯಲ್ಲಿ ನೆಲೆಯೂರಿ ಸದ್ಗುರು ನೀನಾಗಿದ್ದಿ. ಪ್ರವಾದಿ ಈ ಜಗತ್ತಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರನಾಗಿದ್ದಿ, ಪೈಗಂಬರನಾಗಿದ್ದಿ ಅಂತ ಹೇಳ್ತಾ ಇದ್ದ. ಎಂಥ ಸುಂದರವಾದಂಥ ಬದುಕು ಬಂಧುಗಳೇ. ಇವತ್ತಿನ ದಿನದಲ್ಲಿ ವಿಶ್ವಕ್ಕೆ ಶಾಂತಿಯ ಅವಶ್ಯಕತೆ ಇದೆ. ಇಸ್ಲಾಂ ಅಂದ್ರೇ ಶಾಂತಿ, ಮುಸ್ಲಿಂ ಅಂದ್ರೇ ಸಮರ್ಪಣೆ ಮಾಡ್ಕೊಳ್ಳೋದು. ನೋಡ್ರಿ ಎಂಥ ಸಂಯೋಜನೆ ಇದೆ ಎರಡರ ಮಧ್ಯೆ. ಇಸ್ಲಾಂ ಅಂದ್ರೇ ಶಾಂತಿ, ಶಾಂತಿ. ಕ್ರಿಸ್ತಶಕ 614 ಈ ಮಹಾನ್ ಧರ್ಮ ಉದಯ ಆಯಿತು ಅಂತ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ. ಪೈಗಂಬರರು ಬರೀ 35 ವರ್ಷದಲ್ಲಿ ಇಡೀ ವಿಶ್ವದ 1.5 ಶತಕೋಟಿ ಅನುಯಾಯಿಗಳನ್ನು ಗಳಿಸಿದ್ರಂತ. ಎಂಥ ಅದ್ಭುತವಾದ ಸಾಧನೆಯನ್ನು ಆ ಮಹಾತ್ಮ ಮಾಡಿರಬೇಕು. ಬಹಳ ಆಶ್ಚರ್ಯಕರ ವಿಷಯ ಅಂದರೆ ಅವರಿಗೆ ಓದು ಬರಹ ಬರ್ತಿದ್ದಿಲ್ಲ, ಅನಕ್ಷರಸ್ಥರವರು. ಅಂಥವರು ಜಗತ್ತಿನಲ್ಲಿ 1.5 ಶತಕೋಟಿ ಅನುಯಾಯಿಗಳನ್ನು ತಯಾರು ಮಾಡ್ಯಾರ ಅಂದ್ರೆ ಎಂಥ ಅದ್ಭುತವಾದಂಥ ಪ್ರವಾದಿ ಅವರಾಗಿರ್ಬೇಕು. ಮಹಾತ್ಮ ಪೈಗಂಬರರು ಧರ್ಮದ ಸಂದೇಶಗಳನ್ನು ಕೊಟ್ಟರು. ಇನ್ನೂವರೆಗೆ ಎಲ್ಲ ಜಗತ್ತಿನ ಎಲ್ಲ ಮುಸಲ್ಮಾನ ಬಾಂಧವರು ಆ ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾರೆ. ವಿಶೇಷವಾಗಿ ನಾನು ಓದ್ಕೊಂಡಂಗೆ 17 ಸೂಕ್ತಿಗಳು ಬರ್ತಾವೆ ಈ ಧರ್ಮದಲ್ಲಿ. ಮೊದಲನೇದಾಗಿ ಅವರು ಹೇಳ್ತಾ ಇದ್ದಾರೆ, ಪರಮಾತ್ಮನು ಅಲ್ಲಾಹ ದೊಡ್ಡವ, ಅವನೊಬ್ಬನೇ ಇದ್ದಾನೆ, ಅವನು ಬಿಟ್ಟು ಯಾರೂ ಇಲ್ಲ, ಅವನೇ ವಿಶ್ವದ ಆದಿ ಅಂತ್ಯ, ಅವನು ದೃಶ್ಯನೂ ಸರಿ ಅದೃಶ್ಯನೂ ಸರಿ, ಅವನು ಸರ್ವಜ್ಞ, ನೀನೆಲ್ಲೇ ಇದ್ದರೂ ನಿನ್ನೊಂದಿಗೆ ಇರುತ್ತಾನೆ, ನಿನ್ನ ಎಲ್ಲ ಕಾರ್ಯಗಳನ್ನು ನೋಡುತ್ತಾನೆ, ಅವನು ಕರುಣಾಳು ದಯಾಗಣ ನಿತ್ಯ ಸತ್ತ ಸರ್ವಕರ್ತ ಸರ್ವಕಾರಣ, ಅವನ ಸ್ವರ್ಗದ ಬೆಳಕು ಮರ್ತ್ಯದ ಪ್ರಭೆ, ದೇವನೇ ಮನುಷ್ಯನಿಗೆ ಎಲ್ಲವನ್ನ ಕರುಣಿಸಿದ್ದಾನೆ, ನಾವು ಅವನಿಂದ ಬಂದಿದ್ದೇವೆ ಅವನತ್ತ ಹೋಗುತ್ತಿದ್ದೇವೆ, ಸ್ವರ್ಗ ರಾಜ್ಯ ಮರ್ತ್ಯದ ರಾಜ್ಯ ಅವನಿಗೆ ಸೇರಿದೆ, ಅವನೇ ಜೀವ ನೀಡುತ್ತಾನೆ ಜೀವ ತೆಗೆಯುತ್ತಾನೆ,
ಅವನೇ ಸರ್ವಕರ್ತ, ಜೀವಿಗಳ ಗೆಳೆಯ ಹಾಗೂ ಸಹಾಯಕ ಆತನೇ. ದೇವನನ್ನೇ ಸ್ಮರಿಸು, ಅವನ ಆಜ್ಞೆಯಂತೆ ನಡೆ. ನಿಯಮಿತ ಪ್ರಾರ್ಥನೆ, ಉಪವಾಸ, ಧಾನ, ಮಕ್ಕಾ ಯಾತ್ರೆಗಳು, ಮಾನವನ ಪವಿತ್ರ ಕಾರ್ಯಗಳು, ಇವಳಿಂದ ದೇವನು ಸಂಪ್ರೀತನಾಗುತ್ತಾನೆ, ನಮ್ಮನ್ನು ಅನುಗ್ರಹಿಸುತ್ತಾನೆ. ಅವನ ಅಮರ ತನ್ನ ಅಮರ ರಾಜ್ಯದಲ್ಲಿ ನಮಗೆ ಪ್ರವೇಶ ನೀಡುತ್ತಾನೆ. ತಾಯಿ ತಂದೆಯವರಿಗೆ, ಬಂಧು ಬಾಂಧವರಿಗೆ, ದೀನ ದಲಿತರಿಗೆ ಕರುಣೆಯ ತೋರು. ದೇವನನ್ನು ನಂಬಿದವರು ಸುರಕ್ಷಿತರು. ಅಲ್ಲ, ಅವರನ್ನು ಕತ್ತಲೆಯಿಂದ ಬೆಳಕಿಗೆ ತರುತ್ತಾನೆ. ನಿನ್ನಲ್ಲಿ ನೋಡು, ಒಳಗೆ ಅಲ್ಲಾನ ದೇವರಾಜ್ಯವಿದೆ. ಅಲ್ಲಾನನ್ನು ನಂಬಿದವ, ಅವನ ಪ್ರೇಷಿತರಲ್ಲಿ ವಿಶ್ವಾಸವಿಟ್ಟವ, ಬಡವರಿಗೆ ಸಹಾಯ ಮಾಡಿದವ, ತಪ್ಪದೇ ಪ್ರಾರ್ಥಿಸುವವ ಧಾರ್ಮಿಕ, ಅವನು ಧರ್ಮವನ್ನು ಆಚರಿಸುತ್ತಾನೆ. ಪ್ರಾರ್ಥನೆಯು ದೇವ ಮಾರ್ಗದ ಅರ್ಧದವರೆಗೆ, ಉಪವಾಸವು ಅವನ ದ್ವಾರದವರೆಗೆ, ಹಾಗೂ ದಾನವು ಅವನ ಚರಣಗಳವರೆಗೆ ಕರೆದೊಯ್ಯುವುದು. ಯಾರ ಜೀವನವೆಂಬ ದಾರದಲ್ಲಿ ಪ್ರೇಮ, ಸೇವೆ, ದಾನ ಹಾಗೂ ತ್ಯಾಗ ಎಂಬ ನಾಲ್ಕು ಮನಿಗಳು ಪೋಣಿಸಲ್ಪಟ್ಟಿರುತ್ತವೋ ಅವರಿಗೆ ಬೇರೆ ಮನಿಮಾಲೆಯ ಅವಶ್ಯಕತೆ ಇಲ್ಲ. ದೇವರು ಗರ್ವಿಷ್ಠರನ್ನು ಹಾಗೂ ಅಸತ್ಯವಾದಿಗಳನ್ನು ಪ್ರೀತಿಸುವುದಿಲ್ಲ. ಬಂಧು ಬಾಂಧವರಿಗೆ ನಮ್ಮ ಆಸ್ತಿ ಪಾಸ್ತಿಗಳು ಬೇಕು, ಆದರೆ ಆ ಪರಮಾತ್ಮ, ಆ ಅಲ್ಲಾಹಗೆ ನಮ್ಮ ಪುಣ್ಯದ ಸಂಪತ್ತು ಬೇಕು ಅಂತ 17 ಸೂಕ್ತಿಗಳನ್ನು ಮಹಾತ್ಮ ಪ್ರವಾದಿ ಮೊಹಮ್ಮದರು ಕೊಟ್ಟು ಹೋಗಿದ್ದಾರೆ ಜಗತ್ತಿಗೆ. ಈ ಧರ್ಮದ 5 ಸ್ತಂಭಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಶಹದ್, ಸಲಾತ್, ಜಕತ್, ರಂಧಾನ್ ಹಾಗೂ ಹಜ್, ಇವು ನಮ್ಮ ಮುಸಲ್ಮಾನ ಧರ್ಮದ 5 ಆಧಾರ ಸ್ತಂಭಗಳು. ಇದೊಂದು ಪವಿತ್ರವಾದ ಧರ್ಮ ಇದೆ. ಈ ಧರ್ಮದ ಬಗ್ಗೆ ಇವತ್ತಿನ ದಿನದಲ್ಲಿ, ಇವರ ಸಂದೇಶದ ಬಗ್ಗೆ ಜನರಿಗೆ ತಪ್ಪು ಕಲ್ಪನೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಬಂಧುಗಳೇ, ಯಾವ ಕಾಲಕ್ಕೂ ಈ ಮಹಾನ್ ಧರ್ಮವನ್ನು ಉಳಿಸಿ ವಿಶ್ವಕ್ಕೆ ಶಾಂತಿ ಸಂದೇಶ ಕೊಟ್ಟಂಥ ಮೊಟ್ಟ ಮೊದಲ ಮಹಾನ್ ಧರ್ಮ ಅಂದರೆ ಇಸ್ಲಾಂ ಧರ್ಮ. ಇಸ್ಲಾಂ ಧರ್ಮ ಇಂಥ ಪವಿತ್ರ ಧರ್ಮವನ್ನು ತಾವು ಉಳಿಸಬೇಕು. ಮತಾಂಧತೆಗೆ ಕಿವಿಗೊಡಬೇಡಿ. ಎಷ್ಟು ನೇರವಾಗಿ ಅವರ ಸಂದೇಶಗಳನ್ನು ವಿಚಾರ ಮಾಡಿದಾಗ ಎಷ್ಟು ಸತ್ಯವಿದೆ, ಎಷ್ಟು ಸತ್ಯವಿದೆ. ಬಂಧುಗಳೇ, ಒಂದೇ ಒಂದು ದೃಷ್ಟಾಂತವನ್ನು ನಾನು ನಿಮ್ಮ ಮುಂದೆ ಹೇಳಬಯಸ್ತೇನೆ. ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಪರಮಾತ್ಮ ಮಾಡುವುದೆಲ್ಲ ಒಳ್ಳೆಯದಕ್ಕೆ, ಅವನನ್ನು ನಂಬು, ಆಗುವುದೆಲ್ಲ ಅವನಿಂದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದು ಸಂದರ್ಭದಲ್ಲಿ ಒಬ್ಬ ಆಸ್ತಿಕ ಹಾಗೂ ನಾಸ್ತಿಕ ಸಮುದ್ರದಲ್ಲಿ ಪಯಣ ಮಾಡ್ತಾ ಇದ್ರು. ಒಮ್ಮಿಂದೊಮ್ಮೆಲೆ ಭಯಂಕರ ಬಿರುಗಾಳಿ ಬಂದು ಆ ಬಿರುಗಾಳಿಗೆ ಸಿಕ್ಕಿ ಹಾಕಿಕೊಂಡು ಹಡಗ ಯಾವುದೋ ಒಂದು ಅಜ್ಞಾತವಾದಂಥ ದ್ವೀಪಕ್ಕೆ ಹೋಯಿತು. ಆಮೇಲೆ ಅವರು ಕಣ್ಣು ತೆಗೆದು ನೋಡ್ತಾರೆ, ಅಲ್ಲಿ ಜನರ ಸುಳಿ ಇಲ್ಲ, ಯಾವ ಜೀವಿಗಳಿಲ್ಲ, ಎತ್ತ ನೋಡಿದತ್ತ ಬರೇ ನೀರೇ ನೀರು. ಆವಾಗ ಅಲ್ಲಿರುವಂಥ ನಾಸ್ತಿಕ, ದೇವರನ್ನು ನಂಬದವ, ಅವ ಹೇಳ್ತಾ ಇದ್ದಾನ, ಏನಿದು ಹೀಗೇ ಕಾಯಿತು, ಹೀಗಾಗಬಾರ್ದಾಗಿತ್ತು, ದೇವರು ನಮ್ಮ ಮೇಲೆ ಪ್ರೀತಿ ಇಲ್ಲ,
ದೇವರೇ ಇಲ್ಲ ಅಂತ ವಾದ ಮಾಡಕತ್ತ. ಅವಾಗ ಆಸ್ತಿಕ ಆ ಅಲ್ಲಾಹನನ್ನು ನಂಬಿದವ, ಇಲ್ಲ ಆಗುವುದೆಲ್ಲ ಒಳ್ಳೇದಕ್ಕೆ ಇದೆ, ಆ ಅಲ್ಲಾಹ ನಮಗಿಲ್ಲಿ ತರಬೇಕಂದ್ರೆ ಒಂದು ಕಾರಣ ಇಟ್ಟು ತಂದಾನ, ಆ ಪರಮಾತ್ಮನನ್ನು ದೂಷಿಸಬೇಡ, ಅವನಿಗೇನು ಅನ್ನಬೇಡ, ಅವನ ದೂಷಣೆ ನನ್ನ ಕಿವಿಗಳಿಗೆ ಹಿಡಿಸುವುದಿಲ್ಲ ಅಂತ ಹೇಳ್ತಾನ. ಮತ್ತು ಇಂಥ ಅಜ್ಞಾತ ದೀಪದಲ್ಲಿ ತರೋ ಅವಶ್ಯಕತೆ ಏನಿತ್ತು ನಮ್ಮನ್ನ ಅಂತ ಹೇಳಿ ಆ ನಾಸ್ತಿಕ ವಾದ ಮಾಡಕ್ಕೆ ಚಲೋ ಮಾಡ್ತಾನ. ಆವಾಗ ಆ ಒಂದು ಆಸ್ತಿಕ ಏನಿರ್ತಾನ, ದೇವರನ್ನು ನಂಬಿದವ, ಬಹಳ ತುಂಬ ಬಡತನ ಇರ್ತದ ಅವನಿಗೆ. ಅವ ಸರಿಯಾದ ಹೊತ್ತಿಗೆ ನಮಾಜ್ ಮಾಡಲು ಒಳಗೆ ಹೋಗ್ತಾನ, ಅಲ್ಲೊಂದು ಸ್ವಲ್ಪ ನೀರಿರ್ತಾವು, ತನ್ನ ಎಲ್ಲ ಒಂದು ವಸ್ತುಗಳನ್ನು ಅಲ್ಲಿ ತೆಗೆದಿಟ್ಟು ಅವ ಹೋಗಿ ಆ ಪರಮಾತ್ಮನನ್ನು ಅಲ್ಲಾಹನನ್ನು ಸ್ಮರಣೆ ಮಾಡ್ತಾನೆ. ಮಾಡಿ ಮರಳಿ ಬಂದು ತನ್ನ ವಸ್ತ್ರವನ್ನು ಎತ್ಕೋತಿರ್ತಾನಲ್ಲ, ಅಲ್ಲಿ ಏನಾಗಿರ್ತದಂದ್ರೆ ಈ ಗಾಳಿಗೆಲ್ಲ ನನ್ನ ವಸ್ತು ಹಾರಬಾರ್ದಂಥೇಳಿ ಒಂದು ಕಲ್ಲು ತಗೊಂಡು ತನ್ನ ವಸ್ತು ತಾ ತಂದಂಥ ಒಂದು ಕೀಲಿ ಕೈ ಮೇಲೆ ಅವ ಆ ಕಲ್ಲನ್ನು ಇಟ್ಟು ಹೋಗಿರ್ತಾನೆ. ಇವ ಮರಳಿ ಬಂದು ಎಲ್ಲ ವಸ್ತ್ರವನ್ನು ಹಾಕ್ಕೊಂಡು ತನ್ನ ಕೀಲಿ ಕೈಯನ್ನು ಎತ್ಕೊಳ್ಳುವಂಥ ಸಂದರ್ಭದಲ್ಲಿ ಅದೆಲ್ಲ ಬಂಗಾರದಾಗ್ಬಿಟ್ಟಿರ್ತದೆ, ಅದೆಲ್ಲ ಬಂಗಾರದಾಗ್ಬಿಟ್ಟಿರ್ತದೆ. ಅವಾಗಂತಾನವ, ನೋಡು ಆ ಅಲ್ಲಾಹ ನನ್ನ ಮೇಲೆ ಪ್ರೀತಿ ಅದ, ನನ್ನ ಬಡತನ ದೂರ ಮಾಡೋಕೆ ಇಂಥ ಪರಿಸ್ಥಿತಿ ನನಗೆ ಒದಗಿಸಿಕೊಟ್ಟ, ನನಗಿಂಥ ಪರಿಸ್ಥಿತಿಯನ್ನು ತಂದುಕೊಟ್ಟ ಅಂತ ಹೇಳಿ ಆ ಒಂದು ನಾಸ್ತಿಕನಿಗೆ ವಿವರಿಸಿ ಹೇಳ್ತಾನ, ನನ್ನ ಬಡತನವನ್ನು ದೂರ ಮಾಡಿದ, ಇವತ್ತಿನಿಂದಲ್ಲಿ ನನಗೊಂದು ಸ್ಪರ್ಶ ಮನೀನೇ ಕೊಟ್ಟುಬಿಟ್ಟ, ಆ ಮನೆಯಿಂದ ಏನು ಬೇಕಾದ ಯಾವ ಬೇಕಾದ ವಸ್ತುಗಳಿಗೆ ನಾನು ಸ್ಪರ್ಶ ಮಾಡಿದ್ರು ಕೂಡ ಅದೆಲ್ಲ ಬಂಗಾರದಾಗ್ತದೆ, ನನ್ನ ಬಡತನನೇ ಕಳೆದು ಬಿಟ್ಟ ನನ್ನ ಅಲ್ಲಾಹ ಅಂತ ಹೇಳ್ತಾ ಇದ್ದಾನೆ. ಆದರೆ ಈ ನಾಸ್ತಿಕ ನಂಬಲಿಲ್ಲ ಅದನ್ನು. ಸಾಯಂಕಾಲದ ಸಮಯ ಆಯಿತು, ಬಹಳ ಚಳಿ ಆಗಕತ್ತು, ಇಬ್ಬರೂ ಒಂದು ಗುಡಿಸ್ಲಾ ಮಾಡಿದರು, ಅಲ್ಲಿ ಬಹಳ ತೆಂಗಿನ ಮರ ಒಂದು ಗುಡಿಸ್ಲಾ ಮಾಡಿದರು, ಅದರೊಳಗೆ ರಾತ್ರಿ ಕಳೆದರು. ಅವರಿಗೆ ಹಸಿವಾಯಿತು, ಮುಂಜಾನೆ ಎದ್ದ ಹಾರ ಹುಡುಕಾಕ್ ಹೊಂಟರು. ಅವ್ರು ಏನು ಒಳಗೆ ಹೋಗಿದ್ರಲ್ಲ ದ್ವೀಪದಾಗ, ಅವರ ಒಂದು ಆ ಒಂದು ಕಟ್ಟಿದಂಥ ಜೋಪಡಿ ಆ ಕುಟೀರ ಸುಟ್ಟು ಹೋಯ್ತು, ಅಗ್ನಿಸ್ಪರ್ಶ ಆಯ್ತು. ಅದಕ್ಕೆ ಮರಳಿ ಬಂದು ನೋಡ್ತಾರ, ಎಲ್ಲ ತಮಗೆ ಚಳಿಗಾಗಿ ರಕ್ಷಣೆ ಮಾಡ್ಕೊನ ಕಟ್ಟಿದಂಥ ಕುಟೀರ ಎಲ್ಲ ಬೆಂಕಿಗೆ ಆಹುತಿ ಆಗಿಬಿಟ್ಟೈತಿ. ಅವಾಗ ನೋಡು ನಿನ್ನ ಒಂದು ದೇವರು ನಿನ್ನ ರಕ್ಷಣೆ ಮಾಡ್ತಾನ ಹಾಗೆ ಹೀಗೆ ಅಂತಿದ್ದಲ್ಲ, ನಾವು ಚಳಿಯಿಂದ ಉಳಿಲಿಕ್ಕೆ ಏನು ಕುಟೀರ ಕಟ್ಕೊಂಡಿದ್ದೀವಿ ಅದು ಸುಟ್ಟು ಹೋಗೈತಿ, ನೋಡು ನೋಡು ಅಂಥೇಳಿ ಆ ಭಗವಂತನನ್ನು ಅಲ್ಲಾಹನನ್ನು ಬೈಯಕ್ಕೆ ಪ್ರಾರಂಭ ಮಾಡಿದ ಈ ನಾಸ್ತಿಕ. ಅವಾಗ ನನ್ನ ದೇವರು ಮಾಡೋದೆಲ್ಲ ಒಳ್ಳೇದಕ್ಕೆ, ದಯವಿಟ್ಟು ಆ ಪರಮಾತ್ಮನನ್ನು ಬೈಬೇಡ ನನ್ನ ಮುಂದೆ ಅಂತ ಹೇಳ್ತಾ ಇದ್ದಾನೆ. ಅವತ್ತು ರಾತ್ರಿ ಹಾಗೆ ಚಳಿಯಲ್ಲಿ ಮಲ್ಕೊಂಡ್ರು, ಮುಂಜಾನೆ ಸರಿಯಾಗಿ ಸೂರ್ಯ ಉದಯಕ್ಕೆ ಅಲ್ಲೊಂದು ಸ್ಟೀಮರ್ ಬಂದು ನಿಂತಿತ್ತು, ಅದರೊಳಗೆ ಜನ ಇದ್ರು. ಅವರು ಇವ್ರ ಹತ್ರ ಇಳಿದು ಬರ್ತಾ ಇದ್ರು. ಅವಾಗ ಯಾರಿರ್ಬೋದು ಅಂಥೇಳಿ ಇವ್ರು ಹೋಗ್ತಾರೆ, ಹೋಗಿ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಿನ್ನೆ ಸಾಯಂಕಾಲದ ಸಮಯ ನಾವು ಈ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ, ಅವಾಗ ನೋಡಿದ್ವಿ ಏನೋ ಒಂದು ಹೊಗೆ ಕಾಣ್ತಾ ಇತ್ತು, ಏನೋ ಒಂದು ಹೊಗೆ ಕಾಣ್ತಾ ಇತ್ತು, ಬಹುಶಃ ಯಾರೋ ಬಿರುಗಾಳಿಗೆ ಸಿಕ್ಕು ಈ ದ್ವೀಪದಲ್ಲಿ ಬಂದು ಬಿದ್ದಿದಾರ ಅಂಥೇಳಿ ತಿಳ್ಕೊಂಡ್ವಿ, ಅದಕ್ಕೆ ನಿಮ್ಮ ರಕ್ಷಣೆ ಮಾಡಲು ನಾವು ಸ್ಟೀಮರ್ ತಂದೇವಿ ಅಂತ ಹೇಳಿದ್ರಂತವ್ರು. ಅವಾಗ ಆ ಒಂದು ಆಸ್ತಿಕ ಹೇಳ್ತಾ ಇದ್ದಾನೆ, ನೋಡಪ್ಪ ನನ್ನ ಭಗವಂತನನ್ನ ನೀ ಬೈತಾ ಇದ್ದಿ, ನಿನ್ನೆ ಆ ಕುಟೀರ ಸುಟ್ಟನಾಗ ದೇವ್ರು ಎಷ್ಟು ಕೆಟ್ಟದಾನಂತ ಬೈತಾ ಇದ್ದಿ, ನೋಡು ದೇವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ ಇದ್ದ. ಆ ಭಗವಂತ ಮಾಡೋದೆಲ್ಲ ಒಳ್ಳೇದಕ್ಕೆ, ಆ ಕುಟೀರ ಸುಡ್ತು ಅಂಥೇಳಿ ನಾವು ಇಲ್ಲಿದೇ ಅಂತ ಅವ್ರಿಗೆ ತಿಳಿತು, ಇದು ಸುಡ್ಲಿಕ್ಕಂದ್ರೆ ತಿಳಿತಾ ಇದ್ದಿಲ್ಲ, ಅದಕ್ಕೆ ಭಗವಂತ ಮಾಡೋದೆಲ್ಲ ಒಳ್ಳೆಯದಕ್ಕೆ ಒಳ್ಳೆಯದಕ್ಕೆ, ಅಲ್ಲಾಹ ಮಾಡೋದೆಲ್ಲ ಒಳ್ಳೆಯದಕ್ಕೆ. ಈ ತತ್ವವನ್ನು ನೀವು ಅನುಸರಿಸಿಕೊಂಡು ಹೋಗ್ರಿ. ಎಲ್ಲ ಕಾರಣ ಸರ್ವಕರ್ತ ಆ ಭಗವಂತ ಅಲ್ಲಾನೇ ಇದ್ದಾನೆ,
ನಮ್ಮ ಮಾನ ಅಪಮಾನಗಳನ್ನು ಎಲ್ಲ ಅವನ ಮೇಲೆ ಹಾಕೋದು. ಸತ್ಯದಿಂತ್ರ ಪ್ರವಾದಿಯವರು ಏನು ನಿಮಗೆ ಸೂಕ್ತಿಗಳನ್ನು ಕೊಟ್ಟಿದ್ದಾರ, ಅವನ ಅಳವಡಿಸ್ಕೊಂಡು ಬದುಕ್ರಿ. ನೀವು ಅನ್ಬೋದು, ಸ್ವಾಮೀಜಿ ಇವತ್ತಿನ ದಿನದಲ್ಲಿ ಎಲ್ಲಿ ನೋಡಿದಲ್ಲಿ ಅನಾಚಾರ, ನಂದು ಧರ್ಮ ಹೆಚ್ಚಿಗೆ ನಿಂದ ಧರ್ಮ ಹೆಚ್ಚಿಗೆ ಅಂತ ಮಾತನಾಡ್ತಾ ಇದ್ದಾರ. ನಾವು ಮಾಡೋದ್ರಿಂತ ಇಷ್ಟೊಂದು ಒಂದು 8,000 ಜನ ಮಾಡೋದ್ರಿಂತ ಏನು ಆಗ್ಬೋದು ಅಂತ ನೀವು ಕೇಳ್ಬೋದು. ನೋಡಿ, ಒಂದು ಅರಣ್ಯಕ್ಕೆ ಬೆಂಕಿ ಬಿದ್ದಿತ್ತಂತ, ಒಂದು ಅರಣ್ಯಕ್ಕೆ ಒಂದು ಬೆಂಕಿ ಬಿದ್ದಿತ್ತು. ಅಂಥ ಸಂದರ್ಭದಲ್ಲಿ ಆ ಅರಣ್ಯದಲ್ಲಿರುವಂಥ ದೊಡ್ಡ ದೊಡ್ಡ ಹುಲಿ, ಸಿಂಹ, ಚಿರತೆ ಎಲ್ಲ ದೊಡ್ಡ ಪ್ರಾಣಿಗಳು ಓಡ್ ಹೊಂಟು, ಆದರೆ ಒಂದು ಸಣ್ಣ ಗುಬ್ಬಚ್ಚಿ ಮರಿ ಅದು ಅಲ್ಲಿರುವಂಥ ಸರೋವರದ ನೀರನ್ನು ತನ್ನ ಚುಂಚಿನಲ್ಲಿ ಎತ್ಕೊಂಡು ಮೇಲೆ ಹೋಗಿ ಸಿಂಬಡಿಸ್ತಿತ್ತಂತದಕ್ಕೆ. ಅವಾಗ ಅಲ್ಲಿರುವಂಥ ದೊಡ್ಡ ಪ್ರಾಣಿಗಳು ಕೇಳ್ತಾ ಇದ್ದವು, ಏನು ಇದು, ಏನು ಮಾಡ್ತಾ ಇದ್ದಿ ಗುಬ್ಬಚ್ಚಿ ಮರಿ ನೀನು? ಏನಿಲ್ಲ, ನನಗೆ ರಕ್ಷಣೆ ನೀಡಿದೆ ಈ ಕಾಡು, ನನಗೆ ರಕ್ಷಣೆ ನೀಡಿದೆ, ನನಗೆ ಆಹಾರ ಕೊಟ್ಟಿದೆ, ನನಗೆ ವಸತಿ ಕೊಟ್ಟಿದೆ ಈ ಕಾಡು, ಇದಕ್ಕೆ ಬೆಂಕಿ ಬಿದ್ದೈತಿ, ಅದಕ್ಕೆ ಅರ್ಸಕ್ಕೆ ಪ್ರಯತ್ನ ಮಾಡಾಕತ್ತೇನೆ ಅಂತ ಹೇಳ್ತಂತ. ಅವಾಗ ಈ ಬೆಂಕಿ ನಂದುವುದಲ್ಲ, ಇದು ಈ ಬೆಂಕಿ ನಂದುವುದಲ್ಲ, ನೀವು ಹುಚ್ಚು ಪ್ರಯತ್ನ ಮಾಡಾಕತ್ತಿ ಅಂತ ಹೇಳಿದರು. ಇಲ್ಲ, ಅದು ಒಬ್ಬ ಒಳ್ಳೆ ಮನುಷ್ಯನ ಒಳ್ಳೆ ಪ್ರಾಣಿಯ ಕರ್ತವ್ಯ, ನಮಗೆ ಯಾರು ಉಪಕಾರ ಮಾಡ್ಯಾರ, ನಾವು ಯಾರಿಂದ ಬದುಕಿದ್ದೇವೆ, ಅದು ಕಷ್ಟದಾಗಿದ್ದಾಗ ನಾವು ಸಹಾಯ ಮಾಡೋದು ನಿಜವಾದ ಧರ್ಮ, ಅದಕ್ಕೆ ಮಾಡ್ತೀನಿ. ನೋಡಿ, ಅದರಲ್ಲಿ ಅದು ಬೆಂಕಿ ಆರ್ತೈತೋ ಬಿಡ್ತೈತೋ ನನಗೆ ಗುರುತಿಲ್ಲ, ನಾಳೆ ನೀನೂ ಸಾಯ್ತಿ, ನಾನೂ ಸಾಯ್ತೀನಿ, ಮೇಲೆ ಅಲ್ಲಾಹನ ಕಡೆ ಹೋಗ್ತೇವೆ. ಅಲ್ಲಾಹ ಕೇಳ್ತಾನ, ನಿನ್ನ ಕಷ್ಟದಾಗಿದ್ದಾಗ ನಿನ್ನನ್ನು ಬದುಕಿಸಿದಂಥ, ನಿನಗೆ ಸಂರಕ್ಷಣೆ ಮಾಡಿದಂಥ ಕಾಡು ಕಷ್ಟದಾಗಿದ್ದ, ನೀ ಏನು ಮಾಡಿದೆ ಅಂದ್ರೆ ಕಡೆಗೆ ಚುಂಚುಲೆ ನೀರು ಹಾಕೇನಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಈ ಪ್ರಯತ್ನ ನಡೀತು, ಮೇಲೆ ದೇವದೂತರು ಹೊಂಟಿದ್ರು, ಆ ಗುಬ್ಬಚ್ಚಿ ಮರಿ ನೋಡ್ತಾರ, ಅಯ್ಯೋ ಎಂಥ ಪ್ರಯತ್ನ ಮಾಡ್ತಾ ಇದೆ, ಎಂಥ ಒಳ್ಳೆಯ ಮನೋಭಾವ ಅಂತ ಹೇಳಿ ಆಗಿಂದಾಗಲೇ ಆ ಒಂದು ಭಯಂಕರವಾದ ಕಾಡಿನ ಮೇಲೆ ಕಾರ್ಮೋಡಗಳು ಬಂದು ಮಳೆ ಸುರಿತು, ಎಲ್ಲ ಅಗ್ನಿ ನಂದಿ ಹೋಯಿತು, ನಂದಿ ಹೋಯಿತು. ಇವತ್ತಿನ ದಿನದಲ್ಲಿ ಈ ಸಮಾಜ ಎಂಬ ಕಾಡಿಗೆ ಬೆಂಕಿ ಬಿದ್ದೈತಿ, ಈ ಸಮಾಜ ಎಂಬ ಕಾಡಿಗೆ ಬೆಂಕಿ ಬಿದ್ದೈತಿ. ಇದೇನ್ರಿ ದೊಡ್ಡ ಬೆಂಕಿ ಐತಿ, ನಮ್ಮಿಂದ ಆಗುವುದಿಲ್ಲ ಅಂತ ಬಿಟ್ಟು ಹೋಗಬೇಡ್ರಿ. ಆ ಗುಬ್ಬಚ್ಚಿ ಪ್ರಯತ್ನದಂಗ ನಮ್ಮ ಪ್ರಯತ್ನ ಇರಲಿ, ಆ ಅಲ್ಲ ನಮ್ಮ ರಕ್ಷಣೆ ಮಾಡೇ ಮಾಡ್ತಾನ ತಿಳ್ಕೊಂಡು ಬಿಡ್ರಿ. ಅಂಥ ಒಂದು ಮನೋಭಾವ ನಿಮ್ದಾಗಬೇಕು. ಇವತ್ತಿನ ಸಮಾಜವನ್ನು ಅವಲೋಕನ ಮಾಡಿದಾಗ ಸಿದ್ಧಯ್ಯ ಪುರಾಣಿಕರ ಒಂದು ವಚನ ನನಗೆ ನೆನಪಾಗ್ತದೆ, ಅಯ್ಯ ಓಟುಗಳ ಬೆಲೆ ಏರುತ್ತಿದೆ ಅಯ್ಯ, ನೋಟುಗಳ ಬೆಲೆ ಇಳಿಯುತ್ತಿದೆ ಅಯ್ಯ, ಎಲ್ಲವೂ ತುಟ್ಟಿಯಾಗಿದೆ, ಮನುಷ್ಯ ಮಾತ್ರ ಅಗ್ಗವಾಗಿದ್ದಾನಯ್ಯ, ಎಲ್ಲವೂ ತುಟ್ಟಿಯಾಗಿದೆ, ಮನುಷ್ಯ ಮಾತ್ರ ಅಗ್ಗವಾಗಿದ್ದಾನಯ್ಯ, ಭೂಮಿ ಆಕಾಶಿನ ನಡುವಿನ ಅಂತರ ಕಡಿಮೆಯಾಗುತ್ತಿದೆ, ಮನುಜರ ನಡುವಿನ ಅಂತರ ಹೆಚ್ಚಾಗುತ್ತಿದೆ ಅಯ್ಯ. ಭಾವನಾತ್ಮಕವಾಗಿ ಮನಸ್ಸುಗಳನ್ನು ಸಮ್ಮಿಲನ ಮಾಡುವಂಥ ಈ ಸಮಾರಂಭ ಬಹಳ ಸಂತೋಷ ಆಗ್ತದೆ, ಭಾಳ ಸಂತೋಷ ಆಗ್ತದೆ ನಿಮ್ಮನ್ನು ನೋಡಿದ್ರೆಲ್ಲ. ಅದಕ್ಕೆ ಇವತ್ತಿನ ದಿನದಲ್ಲಿ ಇಂಥ ವೇದಿಕೆಗೆ ನಮ್ಮನ್ನು ಬರಮಾಡಿಕೊಂಡು ನಾಲ್ಕು ನಮ್ಮ ಮಾತುಗಳನ್ನು ನೀವೆಲ್ಲ ಕೇಳ್ತಾ ಇದ್ದಿರಲ್ಲ, ತುಂಬ ಸಂತೋಷದ ವಿಷಯ. ಈ ಭಾವೈಕ್ಯತೆಯ ಈ ಮಹಾನ್ ಪ್ರವಾದಿಯ ಶಾಂತಿ ಸಂದೇಶ ಇಡೀ ಜಗತ್ತಿನ ತುಂಬ ಹರಡಲಿ, ಈ ಒಂದು ಸಂದೇಶದಿಂದ ಈ ಜಗತ್ತಿನಲ್ಲಿ ಶಾಂತಿ ನೆಲೆಸೇ ನೆಲೆಸ್ತಿತ್ತಂತ ಹೇಳುತ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಎನ್ನ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನನ್ನ ಒಂದು ಆಶೀರ್ವಚನ ಕೊನೆ ಹೇಳ್ತೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಬಹುತ್ ಬಹುತ್ ಶುಕ್ರಿಯಾ ಸ್ವಾಮೀಜಿ ಕಾ. ಆಜ್ ಸಾರಿ ದುನಿಯಾ ಕೋ, ದುನಿಯಾ ವಾಲೋಂ ಕೋ ಅಮನ್ ಶಾಂತಿ ಕಿ ಜರೂರತ್ ಹೈ. ತೋ ಆಜ್ ಜಮೀಯತ್ ಅಹ್ಲೆ ಹದೀಸ್ ಬೀಜಾಪುರ್ ಕೆ ಇಸ್ ಸ್ಟೇಜ್ ಸೇ ಹಮ್ ತಮಾಮ್ ದುನಿಯಾ ವಾಲೋಂ ಕೋ, ಭಾರತ ದೇಶ ವಾಲೋಂ ಕೋ ಅಮನ್ ಓ ಶಾಂತಿ ಕಿ ದಾವತ್ ದೇತೆ ಹೈ. ಔರ್ ಇಸ್ ಜಮೀಯತ್ ಅಹ್ಲೆ ಹದೀಸ್ ಬೀಜಾಪುರ್ ಕೆ ಸ್ಟೇಜ್ ಸೇ ಅಲ್ಲಾಹ ಸೇ ದುಆ ಕರ್ತೆ ಹೈ ಕಿ ಯೇ ಅಲ್ಲಾಹ ಆಜ್ ಇಸ್ ದುನಿಯಾ ಮೇ ಅಮನ್ ಓ ಶಾಂತಿ ಕಿ ಜರೂರತ್ ಹೈ, ಅಮನ್ ಓ ಶಾಂತಿ ಅತಾ ಫರ್ಮಾ ಹಮಾರೇ ಭಾರತ ದೇಶ ಮೇ. ಹಿಂದೂ ಮುಸ್ಲಿಮ್ ಸಿಖ್ ಈಸಾಯಿ ಸಬ್ ಆಪಸ್ ಮೇ ಭಾಯಿ ಭಾಯಿ ಹೈ, ಸಬ್ಕೋ ಅಮನ್ ಕಿ ಜರೂರತ್ ಹೈ,
شانتی کی ضرورت ہے، اے اللہ اسلام کے ذریعے، محمد پیغمبر صلی اللہ علیہ وسلم کی تعلیمات کے ذریعے ہمارے بھارت دیش میں اور سارے دنیا جہان میں امن و شانتی نصیب فرما۔ اب اس کے بعد میں دعوت دیتا ہوں آج کی اس مجلس کے روح رواں اصل مقرر شیخ مولانا ثناء اللہ صاحب مدنی کاریہ کرترو اے آر ایف ممبئی سے میں گزارش کرتا ہوں کہ وہ آپ تقریر فرمائیں اور ہمیں ہمارے گوش گزار فرمائیں۔ پیس اردو ٹی وی کے آپ ایک اہم مقرر بھی ہیں اور آئی آر ایف ممبئی کے کاریہ کرتر بھی ہیں، میں آپ کو دعوت دیتا ہوں آپ تقریر فرمائیں۔ السلام علیکم ورحمۃ اللہ وبرکاتہ۔ ان الحمد لله نحمده ونستعينه، من يهده الله فلا مضل له ومن يضلل فلا هادي له، واشهد ان لا اله الا الله وحده لا شريك له وان محمدا عبده ورسوله۔ يا ايها الذين امنوا اتقوا الله حق تقاته ولا تموتن الا وانتم مسلمون۔ يا ايها الناس اتقوا ربكم الذي خلقكم من نفس واحده وخلق منها زوجها وبث منهما رجالا كثيرا ونساء، واتقوا الله الذي تساءلون به والارحام، ان الله كان عليكم رقيبا۔ يا ايها